knowingly or unknowingly. ಮಂಡ್ಯ ಜಿಲ್ಲಾಡಳಿತ ಮತ್ತು ಎನ್ಡಿಆರ್ಎಫ್ ವತಿಯಿಂದ ಸರ್ಕಾರಿ ಬಾಲಕಿಯರ ಕಾಲೇಜಿನಲ್ಲಿ ವಿಪತ್ತು ನಿರ್ವಹಣೆಯ ಕುರಿತು ಅರಿವು ಮೂಡಿಸುವ ಕಾರ್ಯಕ್ರಮ ಆಯೋಜಿಸಲಾಗಿತ್ತು. ವಿಪತ್ತು ಸಂಭವಿಸಿದ ಸಂದರ್ಭದಲ್ಲಿ ವಿದ್ಯಾರ್ಥಿಗಳು ಮತ್ತು ಯುವಜನರು ವಹಿಸಬೇಕಾದ ಮುನ್ನೆಚ್ಚರಿಕಾ ಕ್ರಮಗಳ ಬಗ್ಗೆ ಎನ್ಡಿಆರ್ಎಫ್ ಸಿಬ್ಬಂದಿ ಪ್ರಾತ್ಯಕ್ಷಿಕೆ ಮೂಲಕ ಅರಿವು ಮೂಡಿಸಿದರು. ವಿದ್ಯಾರ್ಥಿನಿ ಮಾನ್ಯ, ಇದೊಂದು ಅತ್ಯಂತ ಉಪಯುಕ್ತ ಕಾರ್ಯಕ್ರಮವಾಗಿದೆ. ಎಷ್ಟೋ ಜನರಿಗೆ ವಿಪತ್ತಿನ ಸಂದರ್ಭದಲ್ಲಿ ಏನು ಮಾಡಬೇಕು ಎಂದು ತಿಳಿದಿರುವುದಿಲ್ಲ. ಈ ಬಗ್ಗೆ ಅರಿವು ಮೂಡಿಸುವಲ್ಲಿ ಕಾರ್ಯಕ್ರಮ ಉಪಯುಕ್ತವಾಗಿದೆ ಎಂದರು. ಪ್ರಾಕ್ಟಿಕಲ್ ಆಗಿಯೂ ಕೂಡ ಹೇಳ್ಕೊಡ್ತಾ ಇದ್ದಾರೆ. ಇವತ್ತು ನಮ್ಮ ಕಾಲೇಜಿನಿಂದ ಒಂದು 500-600 ವಿದ್ಯಾರ್ಥಿನಿಯರು ಕೂಡ ಅಲ್ಲಿ ಸೇರಿದ್ದಾರೆ. ಪ್ರವಾಹ, ಸುನಾಮಿ, ಭೂಕಂಪ. ಸರ್ಕಾರಿ ಪದವಿ ಪೂರ್ವ ಕಾಲೇಜು ಪ್ರಾಂಶುಪಾಲ ತಮ್ಮೇಗೌಡ, ಬಹುಮಹಡಿ ಕಟ್ಟಡಗಳಲ್ಲಿ ಅಗ್ನಿ ಅವಘಡ ಹಾಗೂ ಕಟ್ಟಡ ಕುಸಿತದ ಘಟನೆಗಳು ಸಂಭವಿಸುತ್ತಲೇ ಇರುತ್ತವೆ. ಇಂತಹ ಸಂದರ್ಭದಲ್ಲಿ ಪರಿಸ್ಥಿತಿಯನ್ನು ಸಮರ್ಥವಾಗಿ ನಿರ್ವಹಿಸುವ ಮೂಲಕ ಸಾವು ನೋವು ಉಂಟಾಗದಂತೆ ತಡೆಯುವುದು ಮುಖ್ಯವಾಗಿರುತ್ತದೆ. ಈ ನಿಟ್ಟಿನಲ್ಲಿ ವಿದ್ಯಾರ್ಥಿಗಳಲ್ಲಿ ಅರಿವು ಮೂಡಿಸಿರುವುದಾಗಿ ಹೇಳಿದರು. ಎನ್ಡಿಆರ್ಎಫ್ ಅಂತ ಏನಂತೀವಿ ಅದು ನಮ್ಮ ಸಂಸ್ಥೆನಲ್ಲಿ ಇವತ್ತು ಉತ್ತಮ ರೀತಿಯಲ್ಲಿ ಪ್ರಾತ್ಯಕ್ಷಿಕ ಮೂಲಕ ಮಕ್ಕಳಿಗೆ ತರಬೇತಿಯನ್ನು ಕೊಡ್ತಾ ಇದ್ದಾರೆ. ಎನ್ಡಿಆರ್ಎಫ್ ತಂಡದ ಪೊಲೀಸ್ ಇನ್ಸ್ಪೆಕ್ಟರ್ ಶಿವಕುಮಾರ್ ಪ್ರಕೃತಿ ವಿಕೋಪ ಸೇರಿದಂತೆ ಎಲ್ಲಾ ರೀತಿಯ ವಿಪತ್ತು ನಿರ್ವಹಣೆಗೆ ಅರಿವು ಕಾರ್ಯಕ್ರಮ ರೂಪಿಸಲಾಗಿದೆ. ಶಾಲಾ ಕಾಲೇಜುಗಳು ಸೇರಿದಂತೆ ವಿದ್ಯಾರ್ಥಿಗಳು ಮತ್ತು ನಾಗರಿಕರಿಗೆ ತರಬೇತಿ ನೀಡಲಾಗುತ್ತಿದೆ ಎಂದರು. ಪ್ರಭಾವ इसलिए बाढ़ आने से पहले क्या करना चाहिए क्या नहीं करना चाहिए इन चीज़ों के बारे में हम लोगों को अवेयर करेंगे. उसके अलावा हम लोग कैपेसिटी बिल्डिंग प्रोग्राम भी इस प्रोग्राम के अनुसार करेंगे. कैपेसिटी बिल्डिंग अगर जैसे कि एनवाई के वॉलेंटियर्स वगैरह आप आदमी था इनको भी हम लोग और टेक्निकल चीज़ें बता के इनकी कैपेसिटी को बिल्ड करने का. डिजास्टर आकर्ष, ರಾಷ್ಟ್ರೀಯ ವಿಪತ್ತು ನಿರ್ವಹಣಾ ಪ್ರಾಧಿಕಾರದ ಸೂಚನೆ ಮೇರೆಗೆ ಕಾಲೇಜುಗಳಲ್ಲಿ ಅರಿವು ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗುತ್ತಿದೆ ಎಂದು ತಿಳಿಸಿದರು. ಇಲ್ಲಿ ಬರಕ್ಕಿಂತ ಮುಂಚೆ ಆಂಬ್ಯುಲೆನ್ಸ್ ಆಗಿರ್ಬೋದು, ಫೈರ್ ಆಗಿರ್ಬೋದು, ಇನ್ನು ಯಾವುದೇ ರೆಸ್ಕ್ಯೂ ಟೀಮ್ ಬರಕ್ಕಿಂತ ಮುಂಚೆ ತಮ್ಮ ಜವಾಬ್ದಾರಿ ಏನು ಮತ್ತು ನಮ್ಮ ಸಹಪಾಠಿ ಏನಿದ್ದಾರೆ, ನಮ್ಮ ಫ್ರೆಂಡ್ ಇರ್ಬೋದು ಅಥವಾ ನಮ್ಮ ಕೊಲೀಗ್ಸ್ ಇರ್ಬೋದು, ಅವ್ರನ್ನ ಯಾವ ರೀತಿ ಉಳಿಸಿ ಬ್ಲಡ್ ಕಂಟ್ರೋಲ್ ಇರ್ಬೋದು, ಯಾವುದೇ ರೀತಿ ಇಂಜುರಿ ಆದಾಗ ಅವನ್ನ ಯಾವ ರೀತಿ ಪ್ರಥಮ ಚಿಕಿತ್ಸೆ ಕೊಟ್ಟು ಅವ್ರನ್ನ ಹಾಸ್ಪಿಟಲೈಸ್ ಮಾಡ್ಬೋದು.